ಉತ್ಸವವನ್ನು ಗೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ. ಸದಾಶಿವ ಆಯೋಗದ ವರದಿ ವಿರೋಧಿ ಪ್ರಭು ಚವ್ಹಾಣ್ ವಜಾ ಮಾಡಿ, ವಜಾ ಮಾಡಿ. ಕಲ್ಯಾಣ ಕರ್ನಾಟಕ ಎನ್ ನಾರಾಯಣ ಸ್ವಾಮಿ ಯುವಸೇನೆ ವತಿಯಿಂದ ಸಂಸ್ಥಾಪ ಕಾರ್ಯಾಧ್ಯಕ್ಷ ಆದ ನಾನು ಈ ವರದಿ ಈ ಸದಾಶಿವ ಆಯೋಗ ವಿರೋಧಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಪ್ರಭು ಚವ್ಹಾಣರನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಹಾಗೂ ಕೇಂದ್ರ ಸಚಿವರಾದಂಥ ಎ ನಾರಾಯಣ ಸ್ವಾಮಿ ಅಣ್ಣವರ ವಿರುದ್ಧ ಅವಹೇಳನಕಾರಿ ಮಾತಾಡಿರ್ತಕ್ಕಂಥವರನ್ನು ಬಂಧಿಸಬೇಕು ಮತ್ತು ಈ ಸದಾಶಿವ ಆಯೋಗ ಜಾರಿಗೆಯನ್ನು ಸದನದಲ್ಲಿ ಚರ್ಚೆಗೆ ತಂದು ಅದು ಏನಿದೆ ಅಂತಕ್ಕಂಥದ್ದನ್ನು ಬಹಿರಂಗಪಡಿಸಿ ಸುಮ್ಮನೆ ಅನಾವಶ್ಯಕವಾಗಿ ಅದು ಸಮಾಜದಲ್ಲಿ ಸಾಮರಸ್ಯವನ್ನು ಕ್ರಿಯೇಟ್ ಮಾಡೋಕೆ ಹೋಗಬೇಡಿ. ನಿಮ್ಮವರು ಎಮ್ ಎಲ್ ಎ ಇದ್ದಾರೆ, ನಮ್ಮವರು ಎಮ್ ಎಲ್ ಎ ಇದ್ದಾರೆ, ಎಲ್ಲರನ್ನು ಸದಸ್ಯವಾಗಿ ಸದನ ನಡೀತಾ ಇದೆ ಇವಾಗ. ಅದನ್ನು ಚರ್ಚೆಗೆ ತಂದು ಅದನ್ನು ಏನಿದೆ ತಪ್ಪೇನಿದೆ ಅದರಲ್ಲಿ ಸತ್ಯ ಏನಿದೆ ಅಂತಕ್ಕಂಥದ್ದು ಬಹಿರಂಗಪಡಿಸಿ ಸದಸ್ಯವಾಗಿ ಜಾರಿಗೆ ಮಾಡಬೇಕಂತೇಳಿ ನಮ್ಮ ಒತ್ತಾಯ ಇದೆ. ದಯವಿಟ್ಟು ಸದಸ್ಯವ ಆಯೋಗ ಜಾರಿಗೆ ಆಗಲೇಬೇಕು, ಜಾರಿಗೆ ಆಗೋವರೆಗೂ ನಾವು ಬಿಡೋದಿಲ್ಲ, ಕರ್ನಾಟಕದಂತ ಹೋರಾಟ ಮಾಡ್ತಾ ಇರ್ತೀವಿ. ನಮ್ಮ ಹೆಸರು ಅನಿಲ್ ಕುಮಾರ್.